ನೀವು ಅಕ್ಷಯ ತೃತೀಯದ ಕುರಿತು ಹೇಳ್ತಾ ಹೇಳ್ತಾ ಒಬ್ಬ ಬ್ರಹ್ಮ ಕ್ಷತ್ರಿಯನ ಕುರಿತು ಹೇಳ್ತೀನಿ ಅಂತ ಹೇಳಿದ್ರಿ, ಯಾರು ಗುರುಜಿ ಅವರು? ಖಂಡಿತಮ್ಮ, ಖಂಡಿತ. ಬ್ರಹ್ಮ ಕ್ಷತ್ರಿಯ ಅನ್ನೋದಕ್ಕಿಂತ ಬ್ರಾಹ್ಮಣ ಕ್ಷತ್ರಿಯ ತೇಜಸ್ಸು, ಆ ಒಂದು ಪ್ರಭಂಜನ, ಅವ್ರ ಬಗ್ಗೆ ಹೇಳೋದಕ್ಕೆ ಮೊದಲು ಈ ಅಕ್ಷಯ ತೃತೀಯ ದಿನ ಇನ್ನೊಂದು ವಿಶೇಷ ಇದೆ. ಭಗೀರಥ ಗಂಗೆಯನ್ನ ಶಿವನಿಂದ ಕರ್ಕೊಂಡು ಬಂದಿರತಕ್ಕಂಥದ್ದು ತುಂಬಾ ವಿಶೇಷ. ನಿಜವಾಗ್ಲೂ ಅದರದ್ದು ಒಂದು ದೊಡ್ಡ ಕಥೆನೇ ಇದೆ. ಅಷ್ಟು ಕಷ್ಟಪಟ್ಟು ತಪಸ್ ಮಾಡಿ ಭಗೀರಥ ಪ್ರಯತ್ನ ಅಂತೀವಿ, ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಬಿಡಬೇಡಿ, ಭಗೀರಥ ಪ್ರಯತ್ನ ಮಾಡಿ ಹೇಗಾದರೂ ಸರಿ ಗಂಗೆನ ಹೇಗೆ ಭೂಮಿಗೆ ಎಳ್ಕೊಂಡು ಬಂದರೋ ಆ ರೀತಿ ಮಾಡಿ ಅನ್ನತಕ್ಕಂಥದ್ದು ಹೇಳ್ತೇವಲ್ಲ, ಅಂಥ ಒಂದು ಭಗೀರಥ ಕೂಡ ಇದೇ ಅಕ್ಷಯ ತೃತೀಯ ದಿನವೇ ಆ ಗಂಗಾದೇವಿಯನ್ನು ಇವತ್ತು ಏನೇ ಮಾಡಿದ್ರು ತೀರ್ಥಗಳಲ್ಲಿಯೇ ತುಂಬ ಶ್ರೇಷ್ಠವಾದಂಥ ತೀರ್ಥ ಅಂತ ಹೇಳಿದ್ರೆ ಗಂಗಾ ತೀರ್ಥ ಅನ್ನತಕ್ಕಂಥ ಒಂದು ಮಾತು. ಸೊ ಅಂಥ ಒಂದು ಗಂಗೆಯನ್ನು ಭೂಮಿಗಿಳಿಸ್ಕೊಂಡು ನಮಗೋಸ್ಕರ ಆ ಭಗೀರಥ ತಂದಂಥ ದಿನ ಕೂಡ. ಹಾಗೆ ಇನ್ನು ವಿಶೇಷವಾಗಿ ಈಗ ತಾನೇ ಹೇಳಿದೆ, ಬ್ರಹ್ಮ ಕ್ಷತ್ರಿಯ ಬ್ರಾಹ್ಮಣ ಕ್ಷತ್ರಿಯ. ಬ್ರಾಹ್ಮಣರು ಅಂದರೆ ಕ್ಷತ್ರಿಯರಲ್ಲ, ಅವರು ಆದಷ್ಟು ಪೂಜೆ ಹೋಮ ಹವನ ನಿಯಮ ಅನುಷ್ಠಾನ ಸಂಕಲ್ಪ ದಾರಿ ತೋರಿಸ್ತಕ್ಕಂಥ ಗುರುಗಳು ಅನ್ನತಕ್ಕಂಥ ನಮ್ಮಲ್ಲಿರತಕ್ಕಂಥ ಭಾವ. ಆದರೆ ಬ್ರಾಹ್ಮಣರಲ್ಲಿ ಒಬ್ಬ ಕ್ಷತ್ರಿಯ ತೇಜಸ್ಸಿನ ಉಳ್ಳಂಥ ಒಂದು ಮಹಾ ತೇಜಸ್ಸಿನ ಒಬ್ಬ ವ್ಯಕ್ತಿ ಇದೇ ದಿನವೇ ಹುಟ್ಟಿರತಕ್ಕಂಥ ಒಂದು ದಿನ. ಯಾರಪ್ಪ ಅದು? ಬ್ರಾಹ್ಮಣರಲ್ಲಿ ಕ್ಷತ್ರಿಯರ ಅನ್ನತಕ್ಕಂಥದ್ದು ಅನ್ಕೋಬೇಡಿ. ಆ ಕ್ಷತ್ರಿಯ ಕ್ಷಾತ್ರಿಯ ತೇಜಸ್ಸು ಅಂತಿವೆ ಪರಶುರಾಮರು. ಆ ಪರಶುವನ ಶಿವನಿಂದ ಒಲಿಸಿಕೊಂಡು ಆ ಒಂದು ಇಡೀ ಕ್ಷತ್ರಿಯ ಕುಲವನ್ನು 21 ಬಾರಿ, ಆ 21ಕ್ಕೂ ಒಂದು ಅರ್ಥ ಇದೆ, ಇಡೀ ಕ್ಷತ್ರಿಯ ಕುಲವನ್ನೇ ಹೈಹವ ಅನ್ನತಕ್ಕಂಥ ಒಂದು ವಂಶ, ಆ ವಂಶವನ್ನೇ ಸರ್ವ ನಾಶವನ್ನು ಮಾಡಿದಂಥ ಮಹಾ ಕ್ಷಾತ್ರಿಯ ಪರಶುರಾಮರು. ಅಂತ ಪರಶುರಾಮರು ಹುಟ್ಟಿದ್ದು ಕೂಡ ಇದೇ ಅಕ್ಷಯ ತೃತೀಯ ಒಂದು ದಿನ, ವಿಷ್ಣುವಿನ ಮಹಾವಿಷ್ಣುವಿನ 6ನೇ ಅಂಶ. ಆ ಪರಶುರಾಮರ ನಂತರ 7ನೇ ಅಂಶದಲ್ಲಿ ರಾಮರು ಹುಟ್ಟಿದ್ದು. ಮೊದಲು ಇವರಿಗೆ ಪರಶುರಾಮರಿಗೆ ರಾಮ ಅನ್ನತಕ್ಕಂಥದ್ದೇ ಹೆಸರು. ಆ ಪರಶು ಶಿವನಿಂದ ಒಂದು ವರವಾಗಿ ಸಿಕ್ಕಿದ ಮೇಲೆ ಪರಶುರಾಮ ಆಗಿದ್ದು ಅನ್ನತಕ್ಕಂಥ ಮಾತು ಜಮದಗ್ನಿ ಋಷಿಯ ಹಾಗೂ ರೇಣುಕಾದೇವಿಯ ಪುತ್ರನಾಗಿ ಜನಿಸಿದಂಥ ಒಂದು ಪರಶುರಾಮರು 5ನೇ ಪುತ್ರ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅವರಿಗೆ 4 ಜನ ಸಹೋದರರು, ಸಪ್ತ ಚಿರಂಜೀವಿಗಳಲ್ಲಿ ಹನುಮಂತ ಹೇಗೆ ಶ್ರೇಷ್ಠನೋ ಪರಶುರಾಮರು ಗುರು ಪರಂಪರೆಯಲ್ಲಿ ಇವತ್ತಿಗೂ ಆ ಒಂದು ಮಹೇಂದ್ರ ಕೂಟ ಪರ್ವತದಲ್ಲಿ ಇದ್ದಾರೆ, ನಮಗೆಲ್ಲರಿಗೋಸ್ಕರ ಆಶೀರ್ವಾದ ಮಾಡ್ತಿದ್ದಾರೆ, ಚಿರಂಜೀವಿಯಾಗಿ ಇದ್ದಾರೆ ಅನ್ನತಕ್ಕಂಥ ಮಾತಿದೆ. ಇವತ್ತಿಗೂ ಇನ್ನೂ ಒಂದು ಮಾತಿದೆ, ಎಷ್ಟು ಒಂದು ತಂದೆ ತಾಯಿ ಮೇಲೆ ಪ್ರೀತಿ ಅಂದರೆ ಸ್ವರ್ಗಕ್ಕೆ ಮೆಟ್ಟಿಲು ಕಟ್ಟಿದ್ದಂತೆ ಬಾಣಗಳಲ್ಲಿ, ಅಂಥ ಒಂದು ಧನುರ್ಧಾರಿ. ಆ ಪರಶುರಾಮರು ಶಿಷ್ಯರು ಯಾರ್ಯಾರು ಗೊತ್ತರೋ? ಭೀಷ್ಮರು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಆಮೇಲೆ ಕರ್ಣ. ಅವ್ರು ಯಾವ ಮಟ್ಟಕ್ಕೆ ಸಿಟ್ಟಿತ್ತು ಅಂತ ಹೇಳಿದ್ರೆ ಕ್ಷತ್ರಿಯರು ಯಾರಿಗೂ ವಿದ್ಯೆ ಹೇಳ್ಕೊಡಲ್ಲ ಅಂತ ಹೇಳಿದರು. ಆದರೂ ಗಂಗೆ ಮಾತಿಗೆ ಕಟ್ಟು ಬಿದ್ದು ಅವರು ಮೊದಲು ಭೀಷ್ಮನಿಗೆ ವಿದ್ಯೆ ಕಲಿಸ್ಕೊಟ್ಟಿರ್ತಾರೆ, ಆನಂತರ ಶಬ್ದ ಮಾಡ್ಕೊಳ್ತಕ್ಕಂಥದ್ದು ನಾನು ಕ್ಷತ್ರಿಯರು ಯಾರಿಗೂ ವಿದ್ಯೆ ಕಲಿಸ್ಕೊಡಲ್ಲ ಅಂತ. ಆ ಸಂದರ್ಭದಲ್ಲಿ ದ್ರೋಣರು ಬಂದು ಕೇಳ್ತಾರೆ, ನನಗೇನಾದರೂ ಹೇಳ್ಕೊಡಿ ಅಂದಾಗ ಅಷ್ಟೊತ್ತಿಗೆ ಭೀಷ್ಮನಿಗೆಲ್ಲ ವಿದ್ಯೆ ಹೇಳ್ಕೊಟ್ಟಿರ್ತಾರೆ. ನೋಡಪ್ಪ, ತುಂಬ ಎಲ್ಲ ವಿದ್ಯೆ ಹೇಳ್ಕೊಟ್ಬಿಟ್ಟಿದ್ದೀನಿ, ಅವ್ರ ಸಮಕಾಲೀನ ಆಗ್ಬಿಟ್ಟಿದೆ, ನಿಂಗೇನು ಬೇಕು ಅಂದರೆ ನಿಮ್ಮ ಮಂತ್ರಗಳನ್ನೆಲ್ಲ ನನಗೆ ಕೊಡಿ ಅಂತ ಹೇಳ್ತೀನಿ. ಸೊ ಅಸ್ತ್ರಶಸ್ತ್ರಗಳ ಮಂತ್ರಗಳನ್ನು ದ್ರೋಣರಿಗೆ ದಯಪಾಲಿಸ್ತಕ್ಕಂಥದ್ದು ಪರಶುರಾಮರು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಇಡೀ ಭೂಮಂಡಲವನ್ನೇ 21 ಬಾರಿ ಯುದ್ಧಕ್ಕೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಬ್ಬ ಪರಮ ಪುರುಷ ತುಂಬ ತಂತ್ರ ಮಾಡಿ ತಪ್ಪಿಸ್ಕೋತಾರೆ, ಇಲ್ಲ ಅಂದಿದ್ರೆ ಇವತ್ತು ನಾವು ರಾಮನ್ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದು ದಶರಥ ಮಹಾರಾಜರು, ಅದು ಒಂದು ನಿಯಮನೂ ಮಾಡಿರ್ತಾರೆ. ನಾನು ಯುದ್ಧಕ್ಕೆ ಹೋದಾಗಿಲ್ಲ, ಇಂಥ ಒಂದು ಸಂದರ್ಭದಲ್ಲಿ ಎಲ್ಲಿಯಾದರೂ ಒಂದು ಶುಭ ಕಾರ್ಯ ಮದುವೆ ಕಾರ್ಯ ನಡೀತಿದ್ರೆ ಆ ಕ್ಷತ್ರಿಯ ಮೇಲೆ ಯುದ್ಧ ಮಾಡೋದಿಲ್ಲ ಅಂತ. ದಶರಥ ಮಹಾರಾಜರು ಎಷ್ಟಾದರೂ ಜ್ಯೋತಿಷ್ಯದಲ್ಲಿ ತುಂಬ ಒಂದು ಪಾಂಡಿತ್ಯವನ್ನು ಪಡೆದಿದ್ದಂಥ ಮಹಾಶಕ್ತಿ, ಅವ್ರೇನು ಮಾಡ್ತಾರೆ ಅಂದರೆ ಬರ್ತಿರ್ಬೇಕಾದಾಗೆಲ್ಲ ಮದುವೆ ಆಗ್ತಿರ್ತಾರೆ. ಸೊ ಆಗೇನು ಮಾಡ್ತಾರೆ, ಪರಶುರಾಮರು ಸರಿ ಹೋಗಿ ಅಂತ ಸುಮ್ಮನಾಗಿರ್ತಾರೆ, ಏನು ಮಾಡಿರೋದಿಲ್ಲ. ಅಕಸ್ಮಾತ್ ಆ ತಂತ್ರಗಾರಿಕೆ ಉಪಯೋಗಿಸಿರಲಿಲ್ಲ ಅಂದರೆ ರಾಮನ ಜನನವೇ ಆಗ್ತಿರಲಿಲ್ಲ ಅಂತ ಇಟ್ಕೊಳ್ಳಿ. ಸೊ ಅಂಥ ಪರಶುರಾಮರ ಗರ್ವಭಂಗವನ್ನು ಮಾಡಲು ಕೂಡ ರಾಮನ ಜನನ ಆಗ್ತಕ್ಕಂಥದ್ದು ಅದು. ಮುಂದೊಂದು ದಿನ ನೋಡಿ, ವಿಶ್ವಾಮಿತ್ರರು ಸಾಮಾನ್ಯರು ಅನ್ಕೋಬೇಡಿ, ವಸಿಷ್ಠರು ಕೂಡ ಅಷ್ಟೇ, ದೇವಗುರು. ಅಬ್ಬೋ, ಬಹುವಿಶೇಷ. ರಾಮನ ಮದುವೆ ಆಗುತ್ತೆ, ಮದುವೆ ಆದಾಗ ಜನಕ ಮಹಾರಾಜನ ಮಗಳಾಗಿರ್ತಕ್ಕಂಥ ಸೀತಾದೇವಿಯನ್ನು ಪಾಣಿಗ್ರಹಣ ಮಾಡತಕ್ಕಂಥದ್ದು. ಆ ಸಂದರ್ಭದಲ್ಲಿ ಪರಶುರಾಮರಿಂದ ಕೊಟ್ಟಿರ್ತಕ್ಕಂಥ ಒಂದು ಬಿಲ್ಲಿರುತ್ತೆ, ಅದನ್ನು ಯಾರಾದರೂ ತೆಗಿಬೇಕಾಗಿರ್ತಕ್ಕಂಥದ್ದಿರುತ್ತೆ. ಅದನ್ನು ತೆಗೆದು ನಿಲ್ಲಿಸಿ ಎದೆ ಏರಿಸಿ
ಆ ಒಂದು ಮತ್ಸ್ಯವನ್ನು ಭೇದಿಸಿರ್ತಾನೆ ಶ್ರೀರಾಮಚಂದ್ರ. ಆ ಭೇದಿಸ್ಬಿಟ್ಟು ಮುರಿದು ಬಿಟ್ಟಿರ್ತಾನೆ, ತುಂಬ ಹಳೆಯದು. ಆದ್ರೆ ಸದ್ಯಗೆ ಮಹೇಂದ್ರ ಕೂಟದಲ್ಲಿ ಇದ್ದಂಥ ಪರಶುರಾಮರು ದಡ 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 ಇಳಿದು ಬಂದಿರ್ತಾರೆ. ಯಾವ ಮಟ್ಟಿಗೆ ಬಂದಿರ್ತಾರೆ ಅಂದ್ರೆ, ಯಾರು ನನ್ನ ಬಿಲ್ಲನ್ನು ಮುರಿದಿದ್ದು ಅವನ ವಧೆ ಮಾಡೋವರೆಗೂ ಬಿಡೋಲ್ಲ ಅಂತ ವಸಿಷ್ಠರಿಗೆ ಇದು ಗೊತ್ತಾಗ್ಬಿಡುತ್ತೆ. ಓಹೋ ಹೋ ಹೋ, ಪರಶುರಾಮನ ನಿಲ್ಸೋಕಾಗಲ್ಲ, ಏನಾದರೂ ಮಾಡಬೇಕು ಅಂತ ಸೀತೆನ ಥಟ್ ಅಂತ ಕಳಿಸ್ಬಿಟ್ಟು ಕಾಲಿಗೆ ಬಿದ್ದುಬಿಡಮ್ಮ, ಹೆಣ್ಮಕ್ಳು ಕಂಡ್ರೆ ತುಂಬ ಪ್ರೀತಿ, ಮಾಂಗಲ್ಯಕ್ಕೆ ತುಂಬ ಬೇಗ ಆಶೀರ್ವಾದ ಮಾಡ್ತಾರೆ ಅನ್ನತಕ್ಕಂಥದ್ದು. ಆ ಸೀತಾದೇವಿ ಏನು ಮಾಡ್ತಾರೆ ಅಂದರೆ ಥಟ್ ಅಂತ ಕಾಲಿಗೆ ಬಿದ್ದುಬಿಡ್ತಾರೆ. ಬಿದ್ದಿದ ತಕ್ಷಣ ದೀರ್ಘ ಸುಮಂಗಲಿ ಭವ ಅಂತ ಹೇಳಿ ಕರೆ, ಯಾರು ನಿನ್ನ ಗಂಡ, ಅವನಿಗೂ ಆಶೀರ್ವಾದ ಮಾಡ್ತೀನಿ ಅಂತ. ರಾಮ ಬಂದು ನಿಂತ್ಕೋತಾನೆ. ನಿಂತ್ಕೊಂಡ್ಮೇಲೆ ಯಾರು ನೀನು ಅನ್ನತಕ್ಕಂಥದ್ದು ಮಾತಿನಲ್ಲಿದ್ದಾಗ ವಸಿಷ್ಠ ಹೇಳ್ತಾರೆ, ಈತನೇ ಶ್ರೀರಾಮಚಂದ್ರ, ಗೊತ್ತೋ ಗೊತ್ತಿಲ್ಲದೆಯೋ ನಿನ್ನ ಬಾಣವನ್ನು ಆ ಬಿಲ್ಲನ್ನು ಮುರಿದಿರ್ತಕ್ಕಂಥ ವ್ಯಕ್ತಿ ಕೂಡ ಈತನಪ್ಪ, ನಿನ್ನ ಅಂಶದಲ್ಲೇ ಹುಟ್ಟಿರೋದು, ಕೋಪಗಳು ಬೇಡ ಅಂತ ಹೇಳ್ತಾರಂತೆ. ಆದರೂ ಆ ಕೋಪ ಇಳಿಯೋದಿಲ್ಲ. ಆಮೇಲೆ ಮಾತು ಜ್ಞಾಪಕ ಬರುತ್ತಂತೆ, ದೀರ್ಘ ಸುಮಂಗಲಿ ಬಾಬ, ಮಾತು ಕೊಟ್ಬಿಟ್ಟಿದ್ದೀನಲ್ಲ ಅಂತ ಹೇಳಿ, ಸರಿ ಆಯಿತು ಹೋಗಮ್ಮ ಅಂಥೇಳಿ ಆಶೀರ್ವಾದ ಮಾಡಿ ಹೋಗ್ತಾರಂತೆ.